ಕಡೆ ಪೆಟ್ಟು ತಿನ್ನುತ್ತಿರುವ ಜೆಡಿಎಸ್ ಪಕ್ಷವನ್ನ ಸದೃಢಗೊಳಿಸಲು ಗೌಡರು ಮತ್ತು ಕುಮಾರಸ್ವಾಮಿ ಹರಸಾಹಸ ನಡೆಸುತ್ತಿರುವಾಗಲೇ ಅವರಿಗೆ ಮತ್ತೊಂದು ಬ್ಯಾಡ್ ನ್ಯೂಸ್ ಮೈಸೂರು ಪ್ರಾಂತ್ಯದಿಂದ ಬಂದಿತ್ತು. ಜಾತ್ಯಾತೀತ ಜನತಾದಳದ ಕೋಟೆಗೆ ಅವರ ಪರಮ ವೈರಿಗೆ ಲಗ್ಗೆ ಹಾಕಿಬಿಟ್ಟಿದ್ರು. ಆ ರಾಜಕಾರಣಿ ಮತ್ತಾರು ಅಲ್ಲ, ಇಂಧನ ಸಚಿವ ಡಿಕೆ ಶಿವಕುಮಾರ್. ಮಂಡ್ಯ, ಮೈಸೂರು ಹಾಗೂ ರಾಮನಗರವನ್ನ ಮರಳಿ ಕಾಂಗ್ರೆಸ್ ತೆಕ್ಕೆಗೆ ತರಲು ಡಿಕೆಶಿ ಮಾಡದ ಪ್ರಯತ್ನಗಳೇ ಇಲ್ಲ. ಇದರ ಪರಿಣಾಮ ನೇರವಾಗಿ ತಟ್ಟಿದ್ದು ಜಾತ್ಯಾತೀತ ಜನತಾದಳಕ್ಕೆ. ಮೈಸೂರು ಮಂಡ್ಯ ಭಾಗವೇ ಜೆಡಿಎಸ್ ಪಕ್ಷದ ಭದ್ರಕೋಟೆಯಾಗಿತ್ತು. ಜೆಡಿಎಸ್ನ 48 ಶಾಸಕರಲ್ಲಿ ಈ ಭಾಗದ ಸುಮಾರು 10 ಶಾಸಕರಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಮಂಡ್ಯದಲ್ಲಿ ತಳ ಊರುವ ಕಾಂಗ್ರೆಸ್ನ ರಮ್ಯಾ ಅಂಬರೀಷ್ ಪ್ರಯತ್ನ ಕೂಡ ವಿಫಲವಾಗಿದೆ. ಆದರೆ ಇಷ್ಟಕ್ಕೆ ಮಂಡ್ಯ, ಮೈಸೂರು, ರಾಮನಗರ ಭಾಗದಲ್ಲಿ ಬರೀ ಜೆಡಿಎಸ್ ಹವಾ ಇದೆ ಅಂತ ಭಾವಿಸಬೇಕಿಲ್ಲ. ಇಲ್ಲೂ ಜೆಡಿಎಸ್ ಬಲು ದೊಡ್ಡ ಸವಾಲುವೊಂದನ್ನ ಎದುರಿಸಬೇಕಾಗಿದೆ. ಅದು ಅಂತಿಂಥ ಸವಾಲಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಕನಕಪುರ ಕ್ಷೇತ್ರ ಬಿಟ್ಟು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತು ಹೋಗಿದ್ರು. ಅದಕ್ಕೂ ಮುನ್ನ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಿ ಕೈಸುಟ್ಟುಕೊಂಡಿದ್ದರು. ಈ ಎಲ್ಲಾ ಬೆಳವಣಿಗೆಯಿಂದಾಗಿ ಕುಮಾರಸ್ವಾಮಿ ರಾಮನಗರ ಭಾಗದ ಜನರ ವಿರೋಧಕ್ಕೆ ಗುರಿಯಾಗಿದ್ದರು. ಅಷ್ಟೇ ಅಲ್ಲ, ಅದಕ್ಕೂ ಮುನ್ನ ನಡೆದ ಕನಕಪುರ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿತ್ತು. ಕನಕಪುರ ಕ್ಷೇತ್ರದಲ್ಲಿ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಹಾಗೂ ಮಂಡ್ಯದಲ್ಲಿ ರಮ್ಯಾ ಜಯ ಸಾಧಿಸಿದ್ದರು. ಈ ಎರಡೂ ಚುನಾವಣೆಗಳು ಡಿಕೆ ಶಿವಕುಮಾರ್ ಉಸ್ತುವಾರಿಯಲ್ಲೇ ನಡೆದಿತ್ತು. ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ ಇಂಧನ ಸಚಿವ ಡಿಕೆ ಶಿವಕುಮಾರ್ ಮಂಡ್ಯ ಮತ್ತು ಮೈಸೂರು ಭಾಗವನ್ನ ಮುಂದಿನ ಚುನಾವಣೆಯಲ್ಲಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಹಲವು ಪ್ರಯತ್ನಗಳನ್ನ ನಡೆಸುತ್ತಿದ್ದಾರೆ. ಅದೇ ಕಾರಣಕ್ಕೆ ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಿಗೆ ವಿಶೇಷ ಅನುದಾನ ಮತ್ತು ಸೌಲಭ್ಯಗಳನ್ನ ಒದಗಿಸುವ ಮೂಲಕ ಕಾಂಗ್ರೆಸ್ಗೆ ಇರುವ ಕಾಳಜಿ ಕುಮಾರಸ್ವಾಮಿಗೆ ಇಲ್ಲ ಎನ್ನುವ ಸಂದೇಶವನ್ನ ಜನರಿಗೆ ರವಾನಿಸುತ್ತಿದ್ದಾರೆ. ಮೈಸೂರು, ಮಂಡ್ಯ, ರಾಮನಗರ ಮತ್ತು ಹಾಸನ ಈ ನಾಲ್ಕು ಕ್ಷೇತ್ರಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದ್ದ ಜೆಡಿಎಸ್ ಪಕ್ಷದಲ್ಲಿ ಇದೀಗ ಎಲ್ಲೋ ಒಂದು ಕಡೆ ತನ್ನ ಕೈತಪ್ಪಿ ಹೋಗ್ತಿದೆಯಾ ಅಂತಕ್ಕಂಥ ಆತಂಕಗಳು ಜೆಡಿಎಸ್ ಪಕ್ಷದ ಮುಖಂಡರಿಗೆ ಕಾಡ್ತಾ ಇದೆ. ಒಂದು ಕಡೆ ಈಗಾಗಲೇ ರಾಮನಗರ ಮತ್ತು ಮಂಡ್ಯವನ್ನು ಸಂಪೂರ್ಣವಾಗಿ ಡಿಕೆಶಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೆ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇದೇ ಕಾರಣಕ್ಕಾಗಿ ಈಗ ಅವರು ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಯಾಣ ಬೆಳೆಸಿದ್ದಾರೆ ಅನ್ನೋಂಥದ್ದು ಕೂಡ. ಉತ್ತರ ಕರ್ನಾಟಕದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆಯುವ ಮೂಲಕ ಮತ್ತಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಕುಮಾರಸ್ವಾಮಿ ತೆಗೆದುಕೊಂಡಿದ್ದಾರೆ. ಆದರೆ ಅವರ ಮೇಲೆ ಇರ್ತಕ್ಕಂಥ ಸಾಕಷ್ಟು ಆರೋಪಗಳಿಂದ ಆ ಕ್ಷೇತ್ರಗಳಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಮೆರೀತಾರಾ ಅಂತಕ್ಕಂಥ ಅನುಮಾನಗಳು ಕೂಡ ಸಾಕಷ್ಟು ಕಾಡ್ತಾ ಇದೆ. ಹಾಗಾಗಿ ಇದೆಲ್ಲದರ ಮಧ್ಯೆಯೂ ಕೂಡ ಎಷ್ಟು ಸ್ಥಾನವನ್ನು ಗಳಿಸ್ತಾರೆ ಅನ್ನುವಂಥದ್ದು ಕೂಡ ಇವತ್ತು ನಮ್ಮಿರ್ತಕ್ಕಂಥ ಪ್ರಶ್ನೆ. ಮಂಡ್ಯ, ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ನಡೆಸುತ್ತಿರುವ ಪ್ಲಾನ್ ಕುಮಾರಸ್ವಾಮಿಗೆ ತಿಳಿದಿರಲಿಲ್ಲ ಅಂತ ಏನಲ್ಲ. ಮಂಡ್ಯದ ಜನ ತಮ್ಮ ಕೈ ಬಿಡೋದಿಲ್ಲ ಅನ್ನೋ ಸಂದೇಶವನ್ನ ಕೂಡ ಡಿಕೆಶಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕುಮಾರಸ್ವಾಮಿ ರವಾನಿಸಬೇಕಿತ್ತು. ಈ ಕಾರಣಕ್ಕಾಗಿಯೇ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಡ್ಯದಲ್ಲಿ ತಮ್ಮ ಪುತ್ರನ ಜಾಗ್ವಾರ್ ಚಿತ್ರದ ಆಡಿಯೋ ರಿಲೀಸ್ಗೆ ಸಾವಿರಾರು ಜನರನ್ನ ಸೇರಿಸಿದ್ರು. ತಮ್ಮ ಬಲ ಪ್ರದರ್ಶನವನ್ನ ಮಾಡುವ ಮೂಲಕ ಡಿಕೆಶಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ರು. ಕೇವಲ ಮಂಡ್ಯ ಜನ ಮಾತ್ರವಲ್ಲ, ಇಡೀ ಕರ್ನಾಟಕವೇ ತಮ್ಮ ಹಾಗೂ ತಮ್ಮ ಪಕ್ಷದ ಮೇಲೆ ಇಟ್ಟಿರುವ ವಿಶ್ವಾಸಕ್ಕೆ ಚಿರಋಣಿ ಅಂತ ಭಾಷಣವೂ ಬಿಗಿದ್ರು. ಈ ಚಿತ್ರ, ಜಾಗ್ವಾರ್ ಚಿತ್ರ ಇವತ್ತು ಇಡೀ ರಾಜ್ಯದಾದ್ಯಂತ ಒಬ್ಬ ಹೊಸ ಕಲಾವಿದನಾಗಿ ಇವತ್ತು ನಿಖಿಲ್ ಕುಮಾರ್ ಅವರು ಪ್ರವೇಶವನ್ನು ಮಾಡಿದ್ದಾರೆ. ನಿಖಿಲ್ ಕುಮಾರ್ಗೆ ಮತ್ತು ಈ ಜಾಗ್ವಾರ್ ಚಿತ್ರಕ್ಕೆ ನಾಡಿನಾದ್ಯಂತ ಒಂದು ದಾಖಲೆಯ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥದ್ದೇನಿದೆ. ಮೊದಲನೇ ಚಿತ್ರವಾದರೂ ಹಲವಾರು ನುರಿತ ನಟರ ಚಿತ್ರಗಳಿಗೆ ಮೊದಲನೇ ವಾರ ಬರ್ತಕ್ಕಂಥ ಗಳಿಕೆ ಏನಿದೆ ಅದೆಲ್ಲವನ್ನು ಮೀರಿಸತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆ ಈ ಚಿತ್ರಕ್ಕೆ ಬೆಂಬಲ ಏನು ಕೊಟ್ಟಿದ್ದಾರೆ, ಅಭಿಮಾನಿಗಳು ಈ ಚಿತ್ರಕ್ಕೆ ಏನು ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಮೂಲಕ ಜೆಡಿಎಸ್ ಪಕ್ಷ ಮೈಸೂರು ಭಾಗದಲ್ಲಿ ಇನ್ನೂ ಜೀವಂತವಾಗಿರುವುದಲ್ಲದೆ ತಮ್ಮ ಬೆಂಬಲಕ್ಕಿದ್ದಾರೆ ಎನ್ನುವ ಮೆಸೇಜ್ ರವಾನೆ ನಂತರ ಮತ್ತೆ ಚಿತ್ರದ ಯಶಸ್ಸಿನ ಕಡೆ ಗಮನ ಹರಿಸಿದ್ರು.
ಆದರೆ ಪಕ್ಷದ ಸಂಘಟನೆಯನ್ನು ಮರೆತು ಬಿಟ್ಟರು. ಇದು ಸ್ವತಃ ದೇವೇಗೌಡರಿಗೂ ಅಸಮಾಧಾನಕ್ಕೆ ಕಾರಣವಾಯಿತು. ಗೌಡರು ಚಿತ್ರದ ಜೊತೆಗೆ ಪಕ್ಷವನ್ನ ಗಮನಹರಿಸಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಇದೇ ವೇಳೆ ದೇವೇಗೌಡರು ಕುಮಾರಸ್ವಾಮಿಗೆ ಪಕ್ಷದ ಸಂಘಟನೆ ಕುರಿತಂತೆ ಮಾತುಕತೆ ನಡೆಸಿದ್ರು. ರಾಮನಗರ ನಿಮ್ಮ ಕೈಬಿಟ್ಟಂತೆ ಕಾಣುತ್ತಿದೆ, ಮಂಡ್ಯ ಭಾಗದಲ್ಲಿ ಚಲುವರಾಯಸ್ವಾಮಿ ಸೇರಿದಂತೆ ಹಲವರು ನಮ್ಮ ಕೈಬಿಡುತ್ತಿದ್ದಾರೆ, ಈ ಭಾಗದಲ್ಲಿ ಎಷ್ಟು ಸೀಟು ಬರುತ್ತೋ ಬರಲಿ, ಆದರೆ ಉತ್ತರ ಕರ್ನಾಟಕದ ಕಡೆ ಹೆಚ್ಚು ಗಮನ ಹರಿಸುವಂತೆ ಹೇಳಿದ್ರು. ಯಾಕಂದ್ರೆ ಮಹದಾಯಿ ಯೋಜನೆ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಆದ ವೈಫಲ್ಯದಿಂದ ಆ ಭಾಗದ ಜನರ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಕಡೆ ಹೆಚ್ಚು ಗಮನ ಹರಿಸಬೇಕು, ಉತ್ತರ ಕರ್ನಾಟಕದ ಜನ ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ, ಹಾಗಾಗಿ ಆ ಸಂದರ್ಭವನ್ನ ಉಪಯೋಗಿಸಿಕೊಳ್ಳಬೇಕಂದ್ರೆ ಆ ಭಾಗದಲ್ಲಿಯೇ ಹೆಚ್ಚು ಪಕ್ಷ ಸಂಘಟನೆಗೆ ಮುಂದಾಗುವಂತೆ ಸಲಹೆ ನೀಡಿದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಹಾಗಾಗಿ ಜೆಡಿಎಸ್ನ ಮಿಷನ್ 50+ ಕಾರ್ಯತಂತ್ರ ಸಫಲಗೊಳ್ಳಬೇಕಾದರೆ ಮೈಸೂರು ಪ್ರಾಂತ್ಯ ಬಿಟ್ಟು ಬೇರೆ ಕಡೆ ಕಣ್ಣು ಹಾಕಲೇಬೇಕಿತ್ತು. ಇನ್ನೊಂದೆಡೆ ರಾಮನಗರ ಜಿಲ್ಲಾ ಪಂಚಾಯಿತಿ, ನಗರಸಭೆ, ಲೋಕಸಭೆ ಚುನಾವಣೆ ಸೋಲು ಕೂಡ ಕುಮಾರಸ್ವಾಮಿಗೆ ಸಾಕಷ್ಟು ಆತಂಕ ಉಂಟು ಮಾಡಿದೆ. ಇದರ ಜೊತೆಗೆ ರಾಮನಗರದ ಜಿಲ್ಲಾ ಉಸ್ತುವಾರಿ ಹೊತ್ತುಕೊಂಡಿರೋದು ಕುಮಾರಸ್ವಾಮಿ ರಾಜಕೀಯ ಕಡುವೈರಿ ಡಿಕೆಶಿ. ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ, ಈ ಮೂಲಕ ಆ ಭಾಗದ ಜನರ ವಿಶ್ವಾಸವನ್ನ ತಮ್ಮತ್ತ ಸೆಳೆದುಕೊಳ್ಳುತ್ತಿದ್ದಾರೆ. ಇದು ಕುಮಾರಸ್ವಾಮಿ ಆತಂಕಕ್ಕೆ ಕಾರಣವಾಗಿದೆ. ಹಾಗಾಗಿ ರಾಮನಗರದಲ್ಲಿ ಮೇಲಿಂದ ಮೇಲೆ ಭೇಟಿ ಮಾಡಿ ಆ ಜನರ ವಿಶ್ವಾಸವನ್ನ ಗಳಿಸಲು ಮುಂದಾಗಿದ್ದಾರೆ. ಆದರೆ ಅದು ಫಲ ನೀಡುತ್ತೋ ಇಲ್ಲವೋ ಅನ್ನುವ ನಂಬಿಕೆ ಖುದ್ದು ಕುಮಾರಸ್ವಾಮಿಗೆ ಇಲ್ಲ. ಹಾಗಾಗಿ ಮಿಷನ್ 50+ಗಾಗಿ ಮೈಸೂರು ಪ್ರಾಂತ್ಯ ಬಿಟ್ಟು ಬೇರೆ ಕಡೆ ಕಣ್ಣು ಹಾಯಿಸುವ ಅನಿವಾರ್ಯತೆ ಜೆಡಿಎಸ್ಗೆ ಸೃಷ್ಟಿಯಾಗಿದೆ. ಮೈಸೂರು ಭಾಗದಲ್ಲಿ ಬರುವಷ್ಟು ಸೀಟು ಬಂದೇ ಬರುತ್ತೆ, ಆದರೆ ಮುಂದಿನ ಸರ್ಕಾರ ರಚಿಸಲು ತಾವು ಅನಿವಾರ್ಯವಾಗಬೇಕು ಎಂಬ ಧೋರಣೆ ಕುಮಾರಸ್ವಾಮಿಯವರದ್ದು. ಮೈಸೂರು ರಾಮನಗರ ನಂಬಿಕೊಂಡ್ರೆ ಮಿಷನ್ 50+ ಕೈಗೂಡೋದಿಲ್ಲ. ಹಾಗಾದ್ರೆ ಮುಂದೆ ಮಾಡೋದೇನು ಅಂತ ತಲೆ ಕೆಡಿಸಿಕೊಂಡಾಗ ಕುಮಾರಸ್ವಾಮಿಗೆ ಹೊಳೆದಿದ್ದು ಉತ್ತರ ಕರ್ನಾಟಕ. ಕುಮಾರಸ್ವಾಮಿ ಉತ್ತರ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ? ಡಿಕೆ ಶಿವಕುಮಾರ್ಗೆ ಹೆದರಿ ಉತ್ತರ ಕರ್ನಾಟಕಕ್ಕೆ ಕುಮಾರಸ್ವಾಮಿ ವಲಸೆ ಹೋಗ್ತಾರಾ? ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಹೇಳ್ತೀನಿ ಒಂದು ಬ್ರೇಕ್ ಆದ್ಮೇಲೆ.